ಗ್ರಾಮೀಣ ಭಾಗದ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಜಲಜೀವನ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಯಾಗಿದ್ದು, ಆದರೆ ಕೆಲವರು ಇದು ತಮ್ಮದೇ ಯೋಜನೆ ಎಂದು ಬಿಂಬಿಸುತ್ತಾ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂಸದೆ ಸುಮಲತಾ ಅಂಬರೀಷ್ ಹೆಸರೇಳದೆ ಶಾಸಕ ಅನ್ನದಾನಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರು ಇಂದು ತಾಲೂಕಿನ ಕಿರುಗಾವಲು, ಕಲ್ಕುಣಿ, ಪೂರಿಗಾಲಿ ಗ್ರಾಮಗಳಲ್ಲಿ ಜೆಜಿಎಂ ಯೋಜನೆ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿದ ನಂತರ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡುತ್ತಾ, ಈ ಯೋಜನೆಗೆ ಕೇಂದ್ರ ಸರ್ಕಾರ ಶೇಕಡಾ 52% ಅನುದಾನ ನೀಡಿದರೆ ರಾಜ್ಯ ಸರ್ಕಾರ ಶೇಕಡಾ 35% ಮಾತ್ರ ಅನುದಾನ ನೀಡುತ್ತಿದ್ದು, ಉಳಿದ ಹಣವನ್ನು 15ನೇ ಹಣಕಾಸು ಯೋಜನೆ ಭರಿಸುತ್ತಿದೆ ಎಂದು ವಿವರಿಸಿದ ಸಂಸದರು, ಆದರೆ ಈ ಯೋಜನೆ ತಾವೇ ತಂದವರಂತೆ ಜನರ ಮುಂದೆ ಬಿಂಬಿಸುತ್ತಾ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಶಾಸಕ ಅನ್ನದಾನಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣಾ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲಿ ಕಿರುಕುಳ ನೀಡಿದ ಒಂದು ಪಕ್ಷದ ಗುಂಪು ಚುನಾವಣೆ ನಂತರವೂ ಈವರೆಗೆ ನನಗೆ ಕಿರುಕುಳ ನೀಡುತ್ತಾ ನನ್ನನ್ನು ಟಾರ್ಗೆಟ್ ಮಾಡುತ್ತಿರುವುದನ್ನು ಜಿಲ್ಲೆಯ ಜನ ಗಮನಿಸುತ್ತಿದ್ದು, ಜಿಲ್ಲೆಯ ಜನರ ಆಶೀರ್ವಾದ ಹಾಗೂ ಅಂಬರೀಷ್ ಅವರ ಕೃಪಾಶೀರ್ವಾದ ನನ್ನ ಕುಟುಂಬದ ಮೇಲೆ ಇರುವವರೆಗೂ ನಾನು ಇದಕ್ಕೆಲ್ಲ ಹೆದರದೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯ ಮುನ್ನಡೆಸುವುದಾಗಿ ತಿಳಿಸಿದರು. ಯಾಕೆಂದ್ರೆ ಯಾರು ಏನೇ ಕೆಲಸ ಮಾಡಿದ್ರು, ಈಗ ನಾನು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳ್ತೀನಿ. ಅವರು ರಾಜ್ಯ ಸರ್ಕಾರದ್ದೇ ಒಟ್ಟು ಇದೆಲ್ಲ ಅಂತ ಹೇಳ್ಬೋದು, ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದ್ದು ಇದರಲ್ಲಿ ಹೆಚ್ಚಿನ ಭಾಗ ಕೇಂದ್ರ ಸರ್ಕಾರದ ಒಂದು ಅನುದಾನ, ಉಳಿದಿದ್ದು ಒಂದು 37% ರಾಜ್ಯ ಸರ್ಕಾರದ್ದು ಆಗಿರುತ್ತೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಯಾರೇ ಮಾಡಿದ್ರು ಇದು ನನ್ನ ಜೇಬಿಂದ ನಾನೇನು ಕೊಡೋ ದುಡ್ಡಲ್ಲ, ಯಾರ ಜೇಬಿಂದ ಯಾರು ಹಾಕಿ ಕೊಡೋದಲ್ಲ, ಇದು ನಿಮ್ಮ ದುಡ್ಡು, ನಿಮಗೆ ಬಂದು ಸೇರ್ತಾ ಇದೆ, ಅಷ್ಟೇ ನಿಜ ಇದು. ಇದನ್ನು ತಿಳ್ಕೊಳ್ಳಿ ಸಾಕು. ನೀವು ಬೇರೆ ಬೇರೆ ಮಾತುಗಳಿಂದ ಏನೋ ಜನ ಮುಗ್ಧರು ಏನೇ ಹೇಳಿದ್ರು ನಂಬಿಡ್ತಾರೆ, ಇದೇನೋ ನಾವೇ ನಿಮಗೆ ಮಾಡಿ ನಿಂತ್ಕೊಂಡು ಮಾಡ್ತಿರೋ ಕೆಲಸ ಅಂದರೆ ಅದನ್ನು ಮಾತ್ರ ನಂಬಕ್ಕೋಗ್ಬೇಡಿ. ಇದು ನಾವು ಮಾಡ್ತಿರೋದು ನಮ್ಮ ಕರ್ತವ್ಯ, ನೀವು ನಮ್ಮ ಮೇಲೆ ಭರವಸೆ ಇಟ್ಟು ಈ ಕೆಲಸವನ್ನು ನೀವು ನಮ್ಗೆ ಮಾಡಿ ಅನ್ನೋದಕ್ಕೆ ನೀವು ನಮಗೆ ವೋಟ್ ಹಾಕಿ ಒಂದು ಸ್ಥಾನದಲ್ಲಿ ಕೂರಿಸಿದ್ದೀರಾ, ನಿಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಷ್ಟೇ. ಅದನ್ನು ಬಿಟ್ಟು ಇದೇನೋ ನಾನೇ ನನ್ನ ಇದನ್ನು ಹಾಕ್ಕೊಂಡು ನನ್ನ ಒಂದು ಘನತೆಯನ್ನು ತೋರಿಸ್ಕೊಳ್ಳೋಕ್ಕೆ ಮಾಡುವಂಥ ಕೆಲಸಗಳಲ್ಲ ಇದು, ನಾವು ಒಂದು ಸೇವೆ ಅಂತ ಭಾವಿಸಿ ಮಾಡಬೇಕಾಗಿರುವಂಥ ಒಂದು ಕೆಲಸ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದು ಇನ್ನು ನಿಮ್ಮ ಇದೇ ರೀತಿಯ ಒಂದು ಪ್ರೀತಿ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಇರಲಿ, ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ. ನೀವು ಮೊದಲಿಂದಲೂ ಅಂಬರೀಷ್ ಅವರನ್ನ ಯಾವ ರೀತಿ ಪ್ರೀತಿಯಿಂದ ನೀವು ಆಶೀರ್ವಾದ ಮಾಡಿ ಸಾಕಿ ಬೆಳೆಸಿದವರು ನೀವೇ, ಅದೇ ರೀತಿಯ ಒಂದು ಪ್ರೀತಿ ವಿಶ್ವಾಸ ನನ್ನಲ್ಲೂ ಒಂದು ಭರವಸೆ ಇಟ್ಕೊಂಡಿದ್ರೆ ಖಂಡಿತ ನನಗೆ ಒಂದು ಧೈರ್ಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಳ್ಳೆ ಒಳ್ಳೆ ಒಂದು ಅಭಿವೃದ್ಧಿಯ ಕೆಲಸಗಳು ನಿಮ್ಮ ಗ್ರಾಮಕ್ಕೆ, ನಿಮ್ಮ ತಾಲೂಕಿಗೆ, ನಮ್ಮ ಮಂಡ್ಯ ಜಿಲ್ಲೆಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಆಸೆ ನನ್ನದು. ಖಂಡಿತ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಎಂದೆಂದಿಗೂ ಇರಲಿ ಅಂತ ಬಯಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಸಂಸದರು ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾದರೂ ಯಾವುದೇ ಅಧಿಕಾರಿಗಳಾಗಲಿ ಪಂಚಾಯತ್ ನೌಕರರು ಸಹ ಕಾರ್ಯಕ್ರಮದಲ್ಲಿ ಹಾಜರಿರಲಿಲ್ಲ. ಸರ್ಕಾರಿ ನೌಕರರು ತಾವು ಒಂದು ಪಕ್ಷದ ಕಾರ್ಯಕರ್ತರಲ್ಲ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ. ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಮಳವಳ್ಳಿ.